ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮನೇಲಿ ಸುಲಭವಾಗಿ ಹೇಗೆ ಕೋಡ್ಬಾಳೆನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀವಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟು, ಕಾಲು ಕಪ್ ರವೆ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಯಾವುದ್ರಲ್ಲಿ ತಗೊಂಡಿರ್ತಾರೋ ಅದರ ಕಾಲು ಭಾಗದಷ್ಟು ರವೆ, ಹಾಗೆ ಮೈದಾ, ಜೀರಿಗೆ 1 ಟೇಬಲ್ಸ್ಪೂನ್, ಬಿಳಿ ಎಳ್ಳು 2 ಟೇಬಲ್ಸ್ಪೂನ್, ಖಾರದ ಪುಡಿ 1 ಟೇಬಲ್ಸ್ಪೂನ್, 1/2 ಸ್ಪೂನ್ ಇಂಗು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲವನ್ನು ಒಂದು ಬೌಲ್ಗೆ ಹಾಕಿಟ್ಬಿಟ್ಟು ನಾವು ಸ್ವಲ್ಪ ಐಟಮ್ಸ್ನ ಮಿಕ್ಸಿ ಮಾಡ್ಕೋಬೇಕು. ಕೊಬ್ಬರಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಮೆಣಸು, ಹಾಗೆ ಬೇವಿನೆಲೆ. ಜೀರಿಗೆ ಮೆಣಸು ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ನೀವು ಹಸಿಮೆಣಸನ್ನು ತಗೋಬೋದು. ಇದೆಲ್ಲವನ್ನು ಹಾಕಿ ಪುಡಿ ಮಾಡ್ಕೊಳ್ಳಿ. ಹಾಗೆ ಈಗ ಏನು ಬೌಲ್ಗೆ ಹಾಕಿಟ್ಟಿರುತ್ತಲ್ಲ ಅದೆಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿರ್ತೀರಲ್ಲ ಆ ಪುಡಿನ ಹಾಕ್ಕೊಂಡು ಇದನ್ನು ಸಹ ಅದ್ರ ಜೊತೆ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ನಾವಿಲ್ಲಿ ಬೆಣ್ಣೆನ ಸ್ವಲ್ಪ ಕಾಯಿಸ್ಕೊಂಡಿದ್ದೀವಿ, ಬೆಣ್ಣೆನ ಸ್ವಲ್ಪ ಕಾಯಿಸ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತ ಹೇಳಿಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕುವಂತ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನ ಈ ಥರ ಕಲಸ್ಕೊಳ್ಳಿ. ಆ ನಂತರದಲ್ಲಿ ನೀವು ಕೋಡ್ಬಾಳೆ ಶೇಪ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಉಂಡೆ ತಗೊಂತ ಚೆನ್ನಾಗಿ ಉಜ್ಕೊಂಡ್ಬಿಟ್ಟು ಆ ನಂತರ ಇಲ್ಲಿ ನಾವು ತೋರಿಸಿರೋ ಥರ ಇದನ್ನು ಶೇಪ್ ಮಾಡ್ಕೊಳ್ಳಿ. ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ರಿಂಗ್ ಮಾಡ್ಕೊಳ್ಳಿ. ಸಣ್ಣ ಬೇಕಿದ್ರೆ ಸಣ್ಣ, ದೊಡ್ಡ ಬೇಕಿದ್ರೆ ದೊಡ್ಡ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡ್ಬಿಟ್ಟು ಇದನ್ನು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ಟವಲ್ಲಿ ಎಣ್ಣೆ ಕಾದ ನಂತರ ಎಣ್ಣೆಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಹೀಗೆ ತಿರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಹಾಗೆ ಈ ಕೋಡ್ಬಾಳೆ ಈಗ ತಯಾರಾಗಿದೆ. ಸಂಜೆ ಹೊತ್ತಿಗೆ ಮನೆಯಲ್ಲಿ ಮಾಡಿಬಿಟ್ಟು ಕಾಫಿ ಜೊತೆ ಇದನ್ನು ಎಂಜಾಯ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮನೆಯಲ್ಲಿ ಮಾಡಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.